ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಹಾಲಿನ ಬಣ್ಣಗಳ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಹಾಲಿನ ಬಣ್ಣಗಳ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇದು ಹೊಸ ಇನ್ಫಾರ್ಮೇಶನ್ ಬಂದಿದೆ. ವಿದ್ಯಾರ್ಥಿ ವೇತನದ ಬಗ್ಗೆ ಮಾಹಿತಿ ಕೊಡ್ತೀನಿ. ವಿದ್ಯಾರ್ಥಿ ವೇತನ ಪ್ರಕಟಣೆ 2022-23. ಫ್ರೆಂಡ್ಸ್, ಇಲ್ಲಿ ಪ್ರೀ ಮೆಟ್ರಿಕು, ಪೋಸ್ಟ್ ಮೆಟ್ರಿಕು ಮತ್ತು ಮೆರಿಟ್ ಕಮ್ ಮೀನ್ಸ್ ಸ್ಕಾಲರ್ಶಿಪ್ ಬಂದಿದೆ. ವಿದ್ಯಾರ್ಥಿ ವೇತನ ಬಗ್ಗೆ ಅರ್ಜಿಯನ್ನು ಮಾಹಿತಿ ಕೊಡ್ತೀನಿ. ಇಲ್ಲಿ ಅರ್ಜಿಯನ್ನು ಯಾರು ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸಲು ಯಾರು ಅರ್ಹರಿದ್ದಾರೆ ಮತ್ತು ಡಾಕ್ಯುಮೆಂಟ್ಸ್ ಏನ್ಬೇಕು ಏನಂತ ಸಂಪೂರ್ಣ ಹೇಳ್ತೀನಿ. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ತಗೊಳ್ಳಿ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಒಂದು ಕಮೆಂಟ್ ಮಾಡಿ. ಹಾಗೆ ಹೊಸಬರೇ ನಮ್ಮ ಚಾನಲ್ ನೋಡ್ತಿರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡ್ಕೊಂಡ್ರೆ ನಾವು ಯಾವುದೇ ರೀತಿ ಹೊಸ ವಿಡಿಯೋ ಹಾಕಿ ನಿಮಗೆ ನೋಟಿಫಿಕೇಶನ್ ಬರ್ತದೆ. CSE ಬಗ್ಗೆ ಜಾಬ್ ಬಗ್ಗೆ ಇತರ ಮಾಹಿತಿಗಳು ದೊರೆಯುತ್ತವೆ. ಫ್ರೆಂಡ್ಸ್, ವಿಷಯ ಕೋಣ ನೋಡಿ. ಫ್ರೆಂಡ್ಸ್, ಇದು ಸ್ಕಾಲರ್ಶಿಪ್ ಆಫೀಷಿಯಲ್ ವೆಬ್ಸೈಟ್ ಇದೆ. ಅಲ್ಪಸಂಖ್ಯಾತರ ಲೇಖೆ ಅಂತ ಕರ್ನಾಟಕ ಸರ್ಕಾರ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿ ವೇತನದ ಇತ್ತೀಚಿನ ಸುದ್ದಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಿಗೆ ವಿದ್ಯಾರ್ಥಿ ವೇತನ ಪಡೆಯಲು ವಿದ್ಯಾರ್ಥಿಗಳು ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮೂಲಕ ಅಂದರೆ NSP ಮೂಲಕ, ರಾಜ್ಯ ವಿದ್ಯಾರ್ಥಿ ಪೋರ್ಟಲ್ನ SSP ಮೂಲಕ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಬಂದರೆ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ NSP 2022-23 ಕೊಟ್ಟಿದ್ದಾರೆ. ಇದರಲ್ಲಿ ಭಾರತ ಸರ್ಕಾರದ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ NSP ಅಧಿಸೂಚನೆ 2022-23 ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ NSP 2022-23 ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿರ್ತಕ್ಕಂಥ ಮಾಹಿತಿನೀಗ ನಾವು ಯಾವ ಕಾಸ್ಟ್ನವರು ಅರ್ಜಿ ಸಲ್ಲಿಸಬೇಕು, ಆ ಸ್ಕಾಲರ್ಶಿಪ್ ಏನು ಅಂತ ಹೇಳ್ತೀನಿ. ಒಂದು ವಿಷಯ ಹೋಗೋಣ. ಪ್ರಶ್ನೆ ಕೊಟ್ಟಿದ್ದರೆ ಭಾರತ ಸರ್ಕಾರ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯ ಕೊಟ್ಟಿದ್ದಾರೆ ವಿದ್ಯಾರ್ಥಿ ವೇತನದ ಪ್ರಕಟಣೆ 2022-23. ಪೋಸ್ಟ್ ಮೆಟ್ರಿಕು, ಪ್ರೀ ಮೆಟ್ರಿಕು, ಆಮೇಲೆ ಮೆರಿಟ್ ಕಮ್ ಮೀನ್ಸ್ ಸ್ಕಾಲರ್ಶಿಪ್. ಇಲ್ಲಿ ಇರ್ತಕ್ಕಂಥ ಇದು 2022-23 ಸಾಲಿನ ವಿದ್ಯಾರ್ಥಿ ವೇತನ ಆಗಿದೆ. ಇಲ್ಲಿ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಯಾವ ಕಾಸ್ಟ್ನವರು ಇಲ್ಲಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿ ವೇತನ ವಿತರಿಸಲು ಭಾರತ ಸರ್ಕಾರದ ಅಧಿಸೂಚಿಸಿರುವ ಅಲ್ಪಸಂಖ್ಯಾತರ ಸಮುದಾಯಗಳು ಅಂದರೆ ಯಾವ ಅಂದರೆ ಜೈನ, ಬೌದ್ಧರು, ಸಿಖ್ಖರು, ಪಾರ್ಸಿ, ಮುಸ್ಲಿಂ ಮತ್ತು ಕ್ರೈಸ್ತರು ಸೇರಿದ ವಿದ್ಯಾರ್ಥಿಗಳಿಗೆ ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್, ಮೆರಿಟ್ ಕಮ್ ಮೀನ್ಸ್ ಸ್ಕಾಲರ್ಶಿಪ್ ನೀಡಲಾಗುವುದು ಕೊಟ್ಟಿದ್ದಾರೆ. ಇಲ್ಲಿ ದಿನಾಂಕ ಮತ್ತು ಸಮಯ ಕೊಟ್ಟಿದ್ದಾರೆ. ಹೊಸದಾಗಿ ಪಡೆಯುವ ವಿದ್ಯಾರ್ಥಿ ವೇತನಕ್ಕೆ ಮೊದಲು ಬಾರಿಗೆ ಅರ್ಜಿ ಸಲ್ಲಿಸುತ್ತಿರುವ ವಿದ್ಯಾರ್ಥಿ ಅಭ್ಯರ್ಥಿ ಮತ್ತು ನವೀಕರಣ ವಿದ್ಯಾರ್ಥಿ ವೇತನಿಗೆ NSP ಅಡಿಯಲ್ಲಿ 2021-27 ಅವಧಿಯಲ್ಲಿ ವಿದ್ಯಾರ್ಥಿ ವೇತನ ಪಡೆದಿರುವ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನ ಕೊಟ್ಟಿದ್ದಾರೆ. ಕಡೆ ದಿನಾಂಕ ಕೊಟ್ಟಿದ್ದಾರೆ. ಇಲ್ಲಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಪು, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು, ಮೆರಿಟ್ ಕಮ್ ಮೇನ್ ಸ್ಕಾಲರ್ಶಿಪ್ಪು. ಇದು ಡೇಟ್ ಬಂದುಬಿಟ್ಟು 30 ಸೆಪ್ಟೆಂಬರ್ 2022. ಪೋಸ್ಟ್ ಮೆಟ್ರಿಕ್ ಮತ್ತು ಮೆರಿಟ್ ಕಮ್ ಸ್ಕಾಲರ್ಶಿಪ್ ಬಂದುಬಿಟ್ಟು 31 ಅಕ್ಟೋಬರ್ 2022. ಇವುಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಅರ್ಹತೆ ಅಂತ ಕೊಟ್ಟಿದ್ದಾರೆ. ಈ ಹುದ್ದೆಗೆ ಈ ಸ್ಕಾಲರ್ಶಿಪ್ಗೆ ಯಾರು ಅರ್ಹರಿದ್ದಾರೆ ಅಂದರೆ ವಿದ್ಯಾರ್ಥಿಯು ಅಧಿಸೂಚಿತ ಅಲ್ಪಸಂಖ್ಯಾತ ಸಮುದಾಯದ ಜೈನರು, ಬೌದ್ಧರು, ಸಿಖ್ಖರು, ಪಾರ್ಸಿ, ಮುಸ್ಲಿಂ ಮತ್ತು ಕ್ರೈಸ್ತ ವಿದ್ಯಾರ್ಥಿಯವರು ಅರ್ಹರಾಗಿರ್ತಾರೆ. ವಿದ್ಯಾರ್ಥಿಯು ಭಾರತದಲ್ಲಿ ಸರ್ಕಾರದ ಅಥವಾ ಅಂಗೀಕೃತ ವಿಶ್ವವಿದ್ಯಾಲಯದ ಸಂಸ್ಥೆ, ಕಾಲೇಜು, ಶಾಲೆಗಳಲ್ಲಿ ವಾಸ ಮಾಡುತ್ತಿರಬೇಕು. ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಯ ಕೋರ್ಸ್ ಕನಿಷ್ಠ 1 ವರ್ಷ ಅವಧಿಯಾಗಿರಬೇಕು. ವಿದ್ಯಾರ್ಥಿಯ ಹಿಂದಿನ ವರ್ಷದ ತರಗತಿಯಲ್ಲಿ 50%+ ಅಂಕ ಗಳಿಸಿರಬೇಕು. ಫ್ರೆಂಡ್ಸ್, ಸರಿಯಾಗಿ ಗಮನಿಸ್ಕೊಳ್ಳಿ, ಹಿಂದಿನ ವರ್ಷ ಅಂದರೆ ಪ್ರೀವಿಯಸ್ನಲ್ಲಿ 50% ಆಗಿರಬೇಕು ಅಂತ ಕೊಟ್ಟಿರ್ತಾರೆ. ಅವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು, ಈ ಮೇಲಿರತಕ್ಕಂಥ ಕಾಸ್ಟ್ನವರು. ಹಾಗೆ ಇಲ್ಲಿ ಕೆಳಗಡೆ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಯಾವ ನೋಡೋಣ. ಫ್ರೆಂಡ್ಸ್ ನೋಡಿ, ಸೂಚನೆಗಳು ಈ ರೀತಿಯಾಗಿವೆ. ವಿದ್ಯಾರ್ಥಿಗಳಿಗೆ ಇಲ್ಲಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿ ವೇತನ ಯೋಜನೆಗಳಲ್ಲಿ ಯಾವುದಾದ್ರೂ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವುದು ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಅಂದರೆ NSP ಮೂಲಕ ಅಥವಾ www.scholarship.gov.in ಈ ಮೂಲಕ ಸಲ್ಲಿಸ್ಬೋದು ಕೊಟ್ಟಿರ್ತಾರೆ. ಮೈನಾರಿಟಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಅಂದರೆ NSP ಮೂಲಕ ನೀವು ಸಲ್ಲಿಸ್ಬೋದು. ಅರ್ಜಿ ಭರ್ತಿ ಮಾಡುವಾಗ ಯಾವುದೇ ಸಮಸ್ಯೆಯಲ್ಲಿ ಬಂದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಎನ್ಕ್ವೈರಿ ಮಾಡಿದ್ದುಕೊಟ್ಟಿದ್ದಾರೆ. ಇಲ್ಲಿ ತಿಳಿಸಬಹುದು ಕೊಟ್ಟಿದ್ದಾರೆ. ಇನ್ನು ವಿದ್ಯಾರ್ಥಿಯು ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆಗಳನ್ನು ನಮೂದಿಸಬೇಕು ಕೊಟ್ಟಿದ್ದಾರೆ. ವಿದ್ಯಾಲಯಗಳು, ವಿಶ್ವವಿದ್ಯಾಲಯಗಳು, ಸಂಸ್ಥೆಗಳು, ಕಾಲೇಜುಗಳು, ಶಾಲೆಗಳು. ಅಲ್ಪಸಂಖ್ಯಾತರು ವಿದ್ಯಾರ್ಥಿಯು ವ್ಯಾಸಂಗ ಮಾಡುತ್ತಿರುವ ಎಲ್ಲ ವಿಶ್ವವಿದ್ಯಾಲಯಗಳು, ಸಂಸ್ಥೆಗಳು, ಕಾಲೇಜು, ಶಾಲೆಗಳು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ KYC ಮತ್ತು ಅವರ ನೋಡಲ್ ಅಧಿಕಾರಿಯ DEMO ಮೋಡ್ ಸಹಿಯನ್ನು ತಾವಾಗಿ ನೋಂದಾಯಿಸಿಕೊಳ್ಳಬೇಕು ಕೊಟ್ಟಿದ್ದಾರೆ. ಇಲ್ಲಿ ನೋಂದಣಿ ಮಾಡಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ ಪ್ರಕಟಣೆಯಲ್ಲಿ. ಇನ್ನು ಯಾರು ನೋಂದಣಿ ಮಾಡಲಿಲ್ಲ ಅವರಿಗೆ ಬರುತ್ತೆ ಅದು. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಮತ್ತು ಇಲ್ಲಿ ಇನ್ನೊಂದು ಸೂಚನೆ ಅಂತ ಕೊಟ್ಟಿದ್ದಾರೆ ನೋಡಿ.
ಸೂಚನೆ ಅಂತ. ಇಲ್ಲಿ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳು ರಾಷ್ಟ್ರ ವಿದ್ಯಾರ್ಥಿ ಪೋರ್ಟಲ್ನಲ್ಲಿ, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಮತ್ತು ರಾಜ್ಯ ವಿದ್ಯಾರ್ಥಿ ಪೋರ್ಟಲ್ನವರು ವೇತನ ಪೋರ್ಟಲ್ನಲ್ಲಿ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಇನ್ನು SSPನಲ್ಲಿ SSP ID ಯೊಂದಿಗೆ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ. SSP ID ಇರಬೇಕೆಂಬುದು ರಾಷ್ಟ್ರೀಯ ವಿದ್ಯಾರ್ಥಿ ವೇತನ NSPಯಲ್ಲಿ ವಿದ್ಯಾರ್ಥಿ ವೇತನ ಪಡೆಯದೇ ಇರುವ ವಿದ್ಯಾರ್ಥಿಗಳು ಮಾತ್ರ ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೂ ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ SSP ಅಡಿಯಲ್ಲಿ 2022-23 ಸಾಲಿನಲ್ಲಿ ರಾಜ್ಯದ ವಿದ್ಯಾರ್ಥಿ ವೇತನ ಪ್ರಾರಂಭವಾದ ದಿನಾಂಕವನ್ನು ತದನಂತರ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಈ ಬಾಕ್ಸ್ ಇರತಕ್ಕಂಥದ್ದು ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಕೋಬೋದು. ಹಾಗೂ ಹೆಲ್ಪ್ಲೈನ್ ಕೂಡ ನಂಬರ್ ಕೊಟ್ಟಿದ್ದಾರೆ, ಈ ನಂಬರಿನ್ನು ಕಾಲ್ ಮಾಡ್ಬೋದು. ಅದು ಆಫೀಸ್ ಟೈಮಿಂಗಲ್ಲಿ ಮುಂಜಾನೆ 9ರಿಂದ ಸಂಜೆ 5:30ವರೆಗೆ, ಸೋಮವಾರದಿಂದ ಶುಕ್ರವಾರ ಅಂತ ಕೊಟ್ಟಿದ್ದಾರೆ, ರಜಾದಿನ ಹೊರತುಪಡಿಸಿ. ಆಮೇಲೆ ಅಲ್ಪಸಂಖ್ಯಾತರ ಕಲ್ಯಾಣ ಕರ್ನಾಟಕ ಹೆಲ್ಪ್ಲೈನ್ ನಂಬರ್ ಕೊಡಿದೆ, ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು. ಫ್ರೆಂಡ್ಸ್, ಇದು SSP ಸ್ಕಾಲರ್ಶಿಪ್ಗಳಿಂದ ಬಂದಂಥ ಒಂದು ನೋಟಿಫಿಕೇಷನ್ ಆಗಿದೆ. ಇನ್ಫಾರ್ಮೇಷನ್ನು ಇಲ್ಲಿ ಇಲ್ಲಿರ್ತಕ್ಕಂಥ ನೀವು ಅರ್ಜಿ ಸಲ್ಲಿಸ್ಬೇಕಂತ ಇದಾಗಿದೆ, ಅದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಲಿಂಕನ್ನು ಹೇಳ್ತೀನಿ ಇವಾಗ, ಇಲ್ಲಿರ್ತಕ್ಕಂಥ ಲಿಂಕ್ ಆಗಿದೆ ಅದು. ಕ್ಲಿಕ್ ಹೌ ಟು ಅಪ್ಲೈ ಫಾರ್ ಪ್ರೀ ಮ್ಯಾಟ್ರಿಕ್ ಪೋಸ್ಟ್ ಮ್ಯಾಟ್ರಿಕ್ ಮೆರಿಟ್ ಕಮ್ ಮೀನ್ಸ್ ಸ್ಕಾಲರ್ಶಿಪ್ ದಿ 2022-23 NSP ಅಂತ ಕೊಟ್ಟಿದ್ದಾರೆ. ಇದನ್ನು ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ, ತೋರ್ತೀನಿ. ಇಲ್ಲಿ ಈ ರೀತಿ ಪೇಜ್ ಓಪನ್ ಆಗುತ್ತೆ, ಅದು ಆಫೀಸಿಯಲ್ ವೆಬ್ಸೈಟ್ NSP ಅದು. ನೋಡ್ತಿರ್ಬೋದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಕೊಟ್ಟಿದ್ದಾರೆ, ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಇಲ್ಲಿ ಕೆಳಗಡೆ ಸೆಂಟ್ರಲ್ ಸ್ಕೀಮು, UGC ಸ್ಕೀಮು, ಸ್ಟೇಟ್ ಸ್ಕೀಮ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ದು ಯಾವ್ದು ಬರುತ್ತೋ ಆ ಸ್ಕೀಮ್ನ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು. ಓಕೆನಾ? ಇಲ್ಲಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು, ಮೆರಿಟ್ ಕಮ್ ಮೀನ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಅವ್ರು ನೋಡ್ಕೊಳ್ಳಿ ಯಾವ್ದು ಬರುತ್ತೆ ಅಂತ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಇನ್ನೊಂದು ಏನಪ್ಪ ಅಂದರೆ ಕೆಲವು ಜನರಿಗೆ ಸ್ಕಾಲರ್ಶಿಪ್ ಹಾಕಿರ್ತಾರೆ, ಬಟ್ ಅವ್ರಿಗೆ ಅಮೌಂಟ್ ಜಮಾ ಆಗಿರೋದಿಲ್ಲ. ಅವ್ರಿಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಸ್ಕಾಲರ್ಶಿಪ್ ಮೊತ್ತವನ್ನು ನಿಮ್ಮ ಖಾತೆಗೆ ಜಮಾ ಮಾಡುವುದರಿಂದ ದಯವಿಟ್ಟು ನಿಮ್ಮ ಆಧಾರ್ ಸಿಡೆಂಟ್ ಬ್ಯಾಂಕ್ ಖಾತೆಗಳು ಸಕ್ರಿಯವಾಗಿದ್ದಾರೆ. ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಇರಬೇಕು, ಅದೇ ನೀವು ಅಕೌಂಟನ್ನು ಕೊಟ್ಟರೆ ಬೆಟ್ರ್ ಅಂತ ಹೇಳ್ತಾರೆ. ಅದರಲ್ಲಿ ಅದು ಅಮೌಂಟ್ ಜಲ್ದಿ ಜಮಾ ಆಗುತ್ತೆ, ಆಧಾರ್ ಕಾರ್ಡ್ ಲಿಂಕ್ ಇರಲಿಲ್ಲ ಅಂದರೆ ಜಮಾ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದಷ್ಟು ಅದನ್ನು ಬೇಗ ಮಾಡ್ಕೊಳ್ಬೇಕಾ? ಓಕೆ ಫ್ರೆಂಡ್ಸ್, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ಒಂದು ವೀಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.